ಏಯ್, 8 ಗಂಟೆ ಆದ್ರೆ ಇಲ್ಲೇ ಕೂತಿದ್ಯಲ್ಲ, ಎದ್ದು ನಡಿ ಒಳಗಡೆಗೆ. ಏಯ್ ತಿರುಪ್ತಿ, 8 ಗಂಟೆ ಆದ್ರೂ ಇಸ್ಪೀಟ್ ಆಡ್ತಾ ಇಲ್ಲೇ ಕೂತಿದ್ದೀರಾ? 8 ಗಂಟೆ ಆಯ್ತು, ಬಂದ್ರು ಬೇಗ. ಏ ಬೇಡಿ ಅಂಗಡಿ, 8 ಗಂಟೆ ಆಯ್ತು. 500, 8 ಗಂಟೆ ಆಯ್ತು. ಎಲ್ರೂ ಹೋಗ್ರಯ್ಯ, 8 ಗಂಟೆ ಆಯ್ತು. ಅಲ್ಲಿ ಮೀಸೆ ದಾಸಪ್ಪ ಅಂತ ಒಬ್ಬೈತಾನೆ, ರಾತ್ರಿ 8 ಗಂಟೆ ಆಯ್ತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸ ಹಾಡಿದ ಹಾಡುಗಳನ್ನ ಕತ್ತೆ ರಾಗದಲ್ಲಿ ಹಾಡಿ ನಮ್ ಪ್ರಾಣ ತೆಗಿತಾನೆ. ಅಣ್ಣ ಬಿಟ್ಬಿಡ, ನಮ್ಮ ಅಪ್ಪ ನಾನು ಒಬ್ಬನೇ ಮಗನ. ಅಲ್ಲ, ಜನಕ್ಕೆ ಇಷ್ಟೊಂದು ಎದುರಿಸಿದಾನೆ ಅಂತಂದ್ಮೇಲೆ ಇನ್ನೆಷ್ಟು ಕೆಟ್ಟ ರಾಗದಲ್ಲಿ ಹಾಡ್ಬೋದು ಅವನು? ಶಿವಶಂಕರಿ ಚಂದ್ರಕಲಾಧರಿ ಈಶ್ವರಿ ಏನ್ರಪ್ಪ, ನನ್ನ ಗಾನ ಮಾಧುರ್ಯಕ್ಕೆ ನೀವಿಷ್ಟೊಂದು ಮನಸೋತು ಕರಗಿ ನೀರಾಗಿ ಹರ್ಕೊಂಡು ಹೋಗ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ರಯ್ಯ. ನಾವು ಅನ್ಕೊಂಡಿರ್ಲಿಲ್ಲ. ಚಚ್ಚಿ ಬಿಸಾಕ್ಬಿಟ್ರಿ. ಮಧುರವಾದ ಕಣ್, ಅದ್ಭುತ ಗಾಯನ. ಪಕ್ಕದ ಮನೆ ಟಿವಿಲಿ ಚಿತ್ರಮಂಜರಿ ಓಡ್ತಾ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ಯಾ? ಕರೆಕ್ಟ್ ಆಗಿ ಹೇಳಿದೆ ಮಗನೇ. ಸ್ವಾಮಿ, ನಿಮ್ಮ ಗಾರ್ದಪ ಗಾನ, ಗಂಧರ್ವ ಗಾನ ಕೇಳಿ ಜನ್ಮ ಸಾರ್ಥಕ ಆಗೋಯ್ತು ಗುರುವೆ. ತಮ್ಮ ಹೆಸರು ಏನಂದ್ರಿ? ದಾಸಪ್ಪ. ಮೀಸೆ ದಾಸಪ್ಪ. ಪುರಂದರದಾಸರು ತಮ್ಗೆ ಏನಬೇಕು ಗುರುವೆ? ಕರ್ನಾಟಕ ಸಂಗೀತ ಪಿತಾಮಹರೇ ಪುರಂದರದಾಸರು. ಆಗಿನ ಪುರಂದರದಾಸರಿಂದ ಹಿಡಿದು ಈಗಿನ ಎಡಬಿಡಂಗಿ ದಾಸರವರೆಗೂ ನಿಮ್ಮ ಸಂಗೀತದ ಮುಂದೆ ಯಾಕುಟ್ಟೋದ್ರು? ಹೌದೌದು, ಇಂಥ ದಿವ್ಯವಾದ ಸಂಗೀತ ಜ್ಞಾನ ಇಟ್ಕೊಂಡು ಇಷ್ಟು ಚಿಕ್ಕ ಊರಲ್ಲಿ ಹೇಗಿದ್ದೀರಿ ದಾಸಪ್ಪರೇ? ಏ, ಆಗಿನ ಬ್ರಿಟಿಷರೇನಾದ್ರೂ ಇದ್ದಿದ್ರೆ ಸೀದಾ ಅಂಡಮಾನ್ಗೆ ಕಳಿಸ್ತಾ ಇದ್ರು. ಇದು ಪ್ರಜಾಪ್ರಭುತ್ವ ಅಲ್ವಾ? ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಕೊಗಿಲೆ ತಂದು ಗೋಡೊಳಗಿಟ್ಟು ಹಾಡು ಎಲ್ಲುವ ಮೂರ್ಖ ಲೋಕವಿದು ಎಂಥ ಲೋಕವಯ್ಯ. ನವಿಲನ್ನು ಹಿಡಿದು ಕಾಲನು ಮುರಿದು ಕುಣಿ ಕುಣಿ ಎನ್ನುವ ಕೆಟ್ಟ ಲೋಕವಿದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಶಹಬಾಷ್, ಹತ್ ಕಟ್ಟೋ ಕಡೆ ಒಂದ್ ಮುತ್ ಕಟ್ಟು ಅಂತ ಎಂಥ ಒಳ್ಳೆ ಮಾತು ಹೇಳಿದ್ರಯ್ಯ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ನಿಮ್ಮಂತ ಮೀಸೆ ಬಿಟ್ಟವರೇ ಹೇಳಿದ್ದಾರೆ ದೇವ್ರು. ಅದ್ ಸರಿ, ಒಳ್ಳೆ ರಾಮ ಲಕ್ಷ್ಮಣನ್ ತರ ಇದ್ದೀರಾ, ಆದ್ರೆ ಸೀತೆ ಇಲ್ಲ ಅಷ್ಟೇ. ಆದ್ರೆ ನೀವ್ ಯಾರು, ನೀವ್ ಎಲ್ಲಿಂದ ಬಂದ್ರಿ, ನಿಮ್ಗೆ ಏನಾಗ್ಬೇಕು?
ಆಗಿನ ಕಾಲದಲ್ಲಿ ರಾಮ ಲಕ್ಷ್ಮಣರು ಕಾಡಿಗೆ ವನವಾಸಕ್ಕೆ ಹೋದ್ರು ಅಂತ ನೀವೇ ಹೇಳಿದ್ರಲ್ಲ. ನಾವು ಈ ಊರಲ್ಲಿ ವಾಸ ಮಾಡೋಣ ಅಂತ ಬಾಡಿಗೆ ಮನೆ ಹುಡುಕ್ತಾ ಇದೀವಿ. ಆಗ ರಾಮನಿಗೆ ಶಬರಿ ಜಾಗ ಕೊಟ್ಟಂಗೆ ಇಲ್ಲಿ ಯಾವ ಗುಜರಿನ ಮಗನು ನಮಗ್ ಜಾಗನೇ ಕೊಡ್ತಾ ಇಲ್ವೇ? ಸರಿ, ಈ ಊರ್ ಬಿಟ್ಟೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋ ಒಂದು ಅದ್ವಾನದ ಕಂಠ, ಮಧುರವಾದ ಕಂಠ ಆಡ್ತಾ ಇದ್ದದನ್ನ ಕೇಳಿ ಇಲ್ಲಿಗೆ ಬಂದ್ವಿ. ಏನ ನಿಮ್ಗೆ ಯಾರು ಮನೆ ಕೊಡ್ಲಿಲ್ವಾ? ಕೊಡ್ಲಿಲ್ಲ ಕನಕದಾಸ್ರೆ. ಯಾವ ನನ್ನ ಮಗ ಕೊಡಲ್ಲ ಅಂದನು, ಒಂದ್ ಕೈ ನೋಡೇ ಬಿಡ್ತೀನಿ. ದೊರಕುನ ಇಟ್ಟಿ ಸೇವಾ. ಯಾವ ನೆಲೆ ಅವನು ನನ್ನ ಶಿಷ್ಯನಿಗೆ ಮನೆ ಕೊಡಲ್ಲ ಅಂದನು? ನೀವು ಕೊಡ್ತಾ ಇದ್ದ ಕತ್ತೆ ಬಾಲ ನಾನು ಕೊಡ್ತೀನಿ, ಇನ್ ಬೇಕಿಂದ ಅವ್ರು ನನ್ನ ಮನೆಗೆ ಇರ್ತಾರೆ. ಜೈ ಹುಡುಗರ, ನಿಮ್ ಸಾಮಾನ್ ಸರಂಜಾಮ್ ತಗೊಂಡು ಒಳಗ್ ತಡಿರಲ್ಲ,